ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ನಮ್ಮ ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿದರು, ಆಮೇಲೆ ಹೋಗಿ ಸ್ವಲ್ಪ ಹತ್ತಿರ ಇರೋದ್ರಿಂದ ಹೋಗಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಬಿಟ್ಟು ಬಂದಿದ್ದೀನಿ ಬೋರ್ವೆಲ್ ಒಳಗಡೆ. ಯಾವ ರೀತಿಯಪ್ಪ ಅಂದರೆ ನೋಡ್ಬೋದು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿರೋದು. ಮತ್ತು ಏನಪ್ಪ ಅಂದರೆ 15 HP 30 stage ಪಂಪು ಮೋಟ್ರ್ ಬಿಟ್ಟಿದ್ದಾರೆ 900 ಅಡಿ. ಅದಕ್ಕೆ ನೀರು ಫುಲ್ಲು ಫ್ರೆಸರ್ ಆಗಿ ಓಡ್ಬಿಟ್ಟು ನಿಂತು ನಿಂತು ಬರುತ್ತೆ. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಫುಲ್ ವಿಡಿಯೋಗೆ ವಾಯ್ಸ್ ಕೊಡೋಕ್ಕಾಗಲ್ಲ, ಮಧ್ಯದಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ರೀತಿ ನೀರು ಬರುತ್ತೆ, ಯಾವ ರೀತಿ ಎಳೆಗಳಿದೆ, ಖಾಲಿ ಗ್ಯಾಪ್ ಯಾವ ರೀತಿ ಇದೆ, ನೀರು ಬರೋ ಎಳೆಗಳು ಯಾವ ರೀತಿ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಮಧ್ಯ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತು ಮೋಟ್ರ್ ರನ್ನಿಂಗಲ್ಲಿ ಇದ್ದಾಗ ಯಾವ ರೀತಿ ಬೋರ್ವೆಲ್ ಒಳಗಡೆ ಬರೋ ಎಳೆ ನೀರೆಲ್ಲ ಮೋಟ್ರ್ ಎಳ್ದು ಮೋಟ್ರ್ ಹತ್ರ ನೀರು ಯಾವ ರೀತಿ ಖಾಲಿ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ.
ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ಗ್ಯಾಪ್ಗಳಲ್ಲಿ ಮಳೆಗಾಲದಲ್ಲಿ ನೀರಾಗುತ್ತೆ, ಇವಾಗ ಬೇಸಿಗೆಗಾಲದಲ್ಲಿ ನಿಂತೋಗಿದೆ, ಇವೆಲ್ಲ ಇರೋದು 300 ಅಡಿಗೆ. ಈ ರೀತಿ ಗ್ಯಾಪ್ಗಳು ಎಳೆಗಳನ್ನ ನಾವು ಗ್ಯಾಪ್ ಅಂತ ಕರಿತೀವಿ. ಈ ಎಳೆಗಳಲ್ಲೇ ನೀರು ಬರೋದು, ಈ ಗ್ಯಾಪ್ಗಳಲ್ಲೇ ನೀರು ಬರೋದು. ನೋಡ್ಬೋದು ಫ್ರೆಂಡ್ಸ್, ಇವಾಗ ಮೋಟ್ರು ರನ್ನಿಂಗ್ ಆಗಿದೆ, ಎಷ್ಟು ಫ್ರೆಜರಾಗಿ ಬರ್ತಾ ಇದೆ ಅಂದ್ಬಿಟ್ಟು 15 HP 30 stage ಬಿಟ್ಟಿರೋದು ನೋಡ್ಬೋದು, ಎಷ್ಟು ಫ್ರೆಜರಾಗಿ ನೀರು ಬರ್ತಾ ಇದೆ. ಆದರೆ ಮೋಟ್ರು ರನ್ನಿಂಗ್ ಆಗಿ ನೀರು ಫುಲ್ಲು ಡೌನ್ ಆದಾಗ ಯಾವ ರೀತಿ ಬುಟ್ಟು ಬುಟ್ಟು ಹೊಡೆಯುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ನೋಡಿ ಎಷ್ಟು ಫ್ರೆಜರಾಗಿ ನೀರು ಬರ್ತಾ ಇದೆ, ಬನ್ನಿ ಇವಾಗ ಯಾವ ರೀತಿ ನೀರು ಡೌನ್ ಆಗ್ತಿದೆ ಬೋರ್ವೆಲ್ ಒಳಗಡೆ ಅಂತ ನೋಡ್ಬೋದು. ಮೋಟ್ರು ರನ್ನಿಂಗಲ್ಲಿ ಇದ್ದಾಗಲೇ ನೀರು ಜೊತೆಗೆ ಕ್ಯಾಮ್ರಾ ಬಿಟ್ಕೊಂಡು ಹೋಗ್ತಾ ಇರ್ತೀವಿ, ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು.
ನೋಡಿ ಫ್ರೆಂಡ್ಸ್, ಇವಾಗ ನೀರು ಸಿಕ್ತು, ಅದಕ್ಕೆ ಇವಾಗ ವೆಯ್ಟ್ ಮಾಡೋದು ಬೇಡ. ಫಸ್ಟು ಮೋಟ್ರು ನೋಡ್ಬಿಡೋಣ, ಮೋಟ್ರು ಎಷ್ಟಡಿಗಿದೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 400 ಅಡಿಗಿದೆ. ಇವಾಗ ಫುಲ್ ಡೆಡ್ ಎಂಡ್ ಬಿಟ್ಬಿಟ್ಟು ಮೋಟ್ರ್ ಹತ್ರ ಎಷ್ಟೊತ್ತಿಗೆ ನೀರು ಎಳೆಯುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿ ಎಷ್ಟು ಫ್ರೆಜರಾಗಿ ನೀರು ಎಳೆದ್ಬಿಡ್ತಾ ಇದೆ ಅಂದ್ಬಿಟ್ಟು ನೋಡ್ಬೋದು. ನಿಲ್ಸಿದ ಮೇಲೆ ಎಷ್ಟು ಫ್ರೆಜರಾಗಿ ನೀರು ಎಳ್ಕೋತಾ ಇದೆ. ಈ ರೀತಿ ನೀರು ಎಳೆದಾಗ ಏನಾಗುತ್ತೆ ಅಂದರೆ ಬೋರ್ವೆಲಲ್ಲಿ ಇರೋ ನೀರೆಲ್ಲ ಖಾಲಿಯಾಗುತ್ತೆ. 1 ಅವರ್ ಕ್ಯಾಮ್ರಾ ಸ್ಕ್ಯಾನ್ ಮಾಡಿರೋದಿದು. ನೋಡ್ಬೋದು ಫ್ರೆಂಡ್ಸ್, ಎಳೆಗಳಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲೊಂದು ಎಳೆಯಲ್ಲಿ ಯಾವ ರೀತಿ ನೀರು ಬರ್ತಾ ಇದೆ, ಡಸ್ಟು ಬರ್ತಾ ಇದೆ ಅಂದ್ಬಿಟ್ಟು ನೋಡ್ಬೋದು ನೀವು. ಈ ರೀತಿ ಎಳೆಗಳಲ್ಲಿ ನೀರು ಬರುತ್ತೆ. ಮೋಟ್ರ್ ರನ್ನಿಂಗಲ್ಲಿ ಇದ್ದಾಗಲೇ ಈ ರೀತಿ ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ನಿಮಗೆ. ಮೋಟ್ರ್ ರನ್ನಿಂಗಲ್ಲಿ ಇದ್ದಾಗ ಬಿಟ್ಟರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ರೆ ಡೀಟೇಲಾಗಿ ಎಷ್ಟಡಿಗೆ ನೀರು ಬರ್ತಾ ಇದೆ, ಎಷ್ಟಡಿಗೆ ನೀರು ಹೋಗ್ತಾ ಇದೆ ಅವೆಲ್ಲ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವು ನೀರು ನಿಂತಿರುವಾಗ ಕ್ಯಾಮ್ರಾ ಸ್ಕ್ಯಾನ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ.
ನೋಡ್ಬೋದು ಫ್ರೆಂಡ್ಸ್. ಇವಾಗ ಇದು 750 ಅಡಿಗೆ ಬಂದ್ಬಿಟ್ಟು ನಿಂತೋಗಿದೆ, ಯಾಕಂದರೆ ಕೇಬಲ್ಲು ಮತ್ತು ಆ ಪೈಪು ತಡ್ಕೊಂಡಿದೆ. ಅದಕ್ಕೆ ಅಲ್ಲೇ ನೀರು ಎಷ್ಟು ಫ್ರೆಜರು ಡೌನ್ ಆಗಿರುತ್ತೆ ಅಂದ್ಬಿಟ್ಟು ನೀರು ನೋಡ್ಬೋದು. ನೋಡಿ ಎಷ್ಟು ಫ್ರೆಜರಾಗಿ ನೀರು ಹೊಡಿತಾ ಇದ್ದಿದ್ದು, ಎಷ್ಟು ಫ್ರೆಜರ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾವು ಹೇಳೋದೇನು ಬೇಕಾಗಿಲ್ಲ. ಆದರೂ ನಾವು ಡೆಡ್ ಎಂಡ್ವರೆಗೂ ಮೋಟ್ರು ಇರೋವರೆಗೂ ಬಿಟ್ಟು ಡೀಟೇಲಾಗಿ ಕ್ಯಾಮ್ರಾ ಸ್ಕ್ಯಾನಿಂಗು ಮಾಡ್ತೀವಿ. ಮೋಟ್ರ್ ಕೆಳಗಡೆ ಬಿಡೋಕ್ಕಾಗಲ್ಲ ಕ್ಯಾಮ್ರಾನ, ನೀವೇ ನೋಡ್ಬೋದು ಯಾಕೆ ಬಿಡೋಕ್ಕಾಗಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇವಾಗ ನೀರು ಒಳಗಡೆ ಇದೆ ಕ್ಯಾಮ್ರಾ. ಇವಾಗ ನೀರು ಎಷ್ಟು ಫ್ರೆಜರಾಗಿ ನೀರು ಡೌನ್ ಆಗ್ತಾಯಿದೆ, ಎಳಿತಾ ಇದೆ ಮೋಟ್ರು ಅಂದ್ಬಿಟ್ಟು ನೋಡ್ಬೋದು. ಇವಾಗ ನೋಡಿ ಎಷ್ಟು ಫ್ರೆಜರಾಗಿ ನೀರು ಎಳೆದ್ಬಿಟ್ಟು ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳೋದು ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ ಯಾವ ರೀತಿ ನೀರು ಮೇಲ್ಗಡೆಯಿಂದ ಬೀಳೋದು ಕ್ಲಿಯರಾಗಿ ಕಾಣಿಸ್ತಿದೆ. ಹಂಗಂದರೆ 15 HP 30 stage ಫ್ರೆಜರಾಗಿ ಎಳೆದ್ಬಿಟ್ಟು ನೀರು ಕಮ್ಮಿ ಆಗ್ತಾಯಿದೆ. ಬೋರ್ವೆಲ್ ನೀರಿಗಿಂತ ಮೋಟ್ರ್ HP ಜಾಸ್ತಿ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಇಷ್ಟು ಫ್ರೆಜರಾಗಿ ನೀರು ಎಳೆದ್ಬಿಟ್ಟು ಖಾಲಿ ಆಗ್ತಾ ಇರೋದು. ಇನ್ನೆಂದ್ಕೋ ಅಲ್ಲ, ನಾವು ಎಷ್ಟು HPಗೆ ನೀರಾಗುತ್ತೆ ಬೋರ್ವೆಲ್ ಕೊಡಿಸಿದಾಗ 1 inch 1.5 inch 2 inch ನೀರು ಬಿದ್ದರೂ ಡೌಟಲ್ಲಿ ನೀವು ಇರಬೇಕು. ಯಾಕಂದರೆ ಫುಲ್ಲು 2 inch ನೀರಾಯಿತು ಅಂದರೆ 2 inch ನೀರು ಆಚೆ ಬರಲ್ಲ ನಿಮಗೆ. ಯಾಕಂದರೆ ಒಂದೊಂದು ಬೋರ್ವೆಲಲ್ಲಿ ಬರುತ್ತೆ, ಒಂದೊಂದು ಬೋರ್ವೆಲಲ್ಲಿ ಬರಲ್ಲ. ಅದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಬೋರ್ವೆಲ್ ಟೆಸ್ಟಿಂಗ್ ಅವರೇ ಇರ್ತಾರೆ, ಮೋಟ್ರ್ ಪಂಪು ಎಲ್ಲ ಪ್ರತಿಯೊಂದು ತೊಗೊಬಂದ್ಬಿಟ್ಟು ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ಡೀಟೇಲಾಗಿ ನಿಮಗೆ ತಿಳಿಸ್ತಾರೆ ಈ HPಗೆ ನೀರಾಗುತ್ತೆ ಅಂದ್ಬಿಟ್ಟು. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಬಂಡವಾಳದಲ್ಲಿ ಸ್ವಲ್ಪ ಕಮ್ಮಿ ಬಂಡವಾಳ ಹಾಕ್ಬೋದು. ಆ ರೀತಿ ಉಪಯೋಗಿಸ್ಕೊಳ್ಳಿ. ನಿಮಗೆ ಈ ರೀತಿ ಉಪಯೋಗಿಸ್ಕೊಂಡಾಗ ನಿಮಗೆ ಹೆಚ್ಚು ಕಡಿಮೆ ಇದು ಇಲ್ಲ ಅಂದ್ರೂ ಎಷ್ಟು ಬಂಡವಾಳ ಹಾಕಿರ್ಬೋದು ಅಂದರೆ 1.5 ಲಕ್ಷದಿಂದ 2 ಲಕ್ಷದವರೆಗೂ ಬಂಡವಾಳ ಹಾಕಿದ್ದಾರೆ ಈ ಮೋಟ್ರ್ ಪಂಪು ಬಿಟ್ಟು ರನ್ನಿಂಗ್ ಮಾಡಿ ನೀರು ತೆಗಿಯೋಕ್ಕೆ. ನೀವು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಮೋಟ್ರ್ ಪಂಪ್ನ ಇಳಗಿಸ್ಕೊಳ್ಳಿ. ಸುಮ್ಮನೆ ಫುಲ್ ಬಂಡವಾಳ ಹಾಕ್ಬಿಟ್ಟು ಆಮೇಲೆ ಯೋಚನೆ ಮಾಡೋದು ಬೇಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೆ.
ನೋಡ್ಬೋದು ಫ್ರೆಂಡ್ಸ್ ಇವಾಗ ಪಂಪು ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು, ಮತ್ತು ಪಂಪಿಂದ ಡೌನ್ಗೆ ನೀರು ಎಷ್ಟು ಫ್ರೆಸರಾಗಿ ಎಳೆದ್ಬಿಟ್ಟು ಮತ್ತು ನೀರು ನಿಂತು ನಿಂತು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಅದಕ್ಕೆ ನಾನು ಹೇಳೋದು ಡೀಟೇಲಾಗಿ ಗೊತ್ತಾಗುತ್ತೆ ಕೊನೆ ತನಕ ನೋಡಿದ್ರೆ.
ನೋಡ್ಬೋದು ಫ್ರೆಂಡ್ಸ್. ಇವಾಗ ಪಂಪಿಂದ ಕೆಳಗಡೆ ಯಾವ ರೀತಿ ನೀರು ಎಳೆದ್ಬಿಟ್ಟು ಮೇಲ್ಗಡೆಯಿಂದ ಬೀಳ್ತಾ ಇರೋ ನೀರು ಯಾವ ರೀತಿ ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ. ಇವಾಗ ಬೋರ್ವೆಲ್ಲು ಫುಲ್ಲು ನೀರು ಖಾಲಿ ಆಗೋಯಿತು, ಮೇಲ್ಗಡೆಯಿಂದ ಎಳೆಯಿಂದ ನೀರು ಬರ್ತಾ ಇರೋದನ್ನ ಆ ಮೋಟ್ರು ಮೇಂಟೈನ್ ಮಾಡ್ತಾ ಇದೆ. ಇವಾಗ ಮೇಲ್ಗಡೆ ನೋಡ್ಬೋದು ಯಾವ ರೀತಿ ನೀರು ನಿಂತು ನಿಂತು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದೇ ನಮ್ಮ ಬೋರ್ವೆಲಲ್ಲಿ ನಿಂತು ನಿಂತು ಬರ್ತಾ ಇದೆ, ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ ನಿಮ್ಮ ಬೋರ್ವೆಲಲ್ಲಿ ನೀರು ಡೌನ್ ಆಗಿದೆ, ಖಾಲಿ ಆಗಿದೆ, ಅದಕ್ಕೋಸ್ಕರ ಆ ರೀತಿ ಆಗುತ್ತೆ. ಮೋಟ್ರ್ ಪಂಪ್ಗೆ ನೀರು ಸಿಗದೆ ಹೋದಾಗ ಆ ರೀತಿ ನೀರು ಬುಟ್ಟು ಬುಟ್ಟು ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಫ್ರೆಜರಾಗಿ ನೀರು ಬಂದ್ಬಿಟ್ಟು ಯಾವ ರೀತಿ ನಿಂತೋಗಿ ಮತ್ತೆ ವಾಪಸ್ ನೀರು ಬರುತ್ತೆ ಅಂದ್ಬಿಟ್ಟು. ಈ ರೀತಿ ಆದಾಗ ನಿಮ್ಮ ಬೋರ್ವೆಲಲ್ಲಿ ಇನ್ನೂ ಲಂತ್ಗಳು ಬಿಟ್ಕೊಳ್ಳೋದಿದ್ರೆ, ಇವಾಗ 300 ಅಡಿ ಡ್ರಿಲ್ ಮಾಡಿಸಿರ್ತೀರ, 100-200 ಅಡಿ ಬಿಟ್ಟಿರ್ತೀರ ಅಷ್ಟೇ, ಇನ್ನೂ ಎಷ್ಟು 100 ಅಡಿ ಗ್ಯಾಪ್ ಇರುತ್ತೆ. 100 ಅಡಿಗೆ ನೀವು 80 ಅಡಿ ಮಾತ್ರ ಇಳಿಸ್ಕೋಬೇಕು, 20 ಅಡಿ ಹಾಗೆ ಗ್ಯಾಪ್ ಬಿಡಬೇಕು. ಆ ರೀತಿ ಮಾಡಿಕೊಂಡಾಗ ನಮ್ಮ ಮೋಟ್ರ್ ಪಂಪ್ಗೆ ನೀರು ಸಿಕ್ಕುತ್ತೆ, ಕಂಟಿನ್ಯೂ ನೀರು ಬರುತ್ತೆ, ಮತ್ತು ನೀರು ಫ್ರೆಜರ್ ಸ್ವಲ್ಪ ಡೌನ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಕಂಟಿನ್ಯೂ ಆಗುತ್ತೆ. ನೀವು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೋಡ್ಬೋದು ಇವಾಗ ನೀರು ಫುಲ್ಲು ನಿಂತು ನಿಂತು ಬರ್ತಾ ಇದೆ ಅಲ್ವಾ. ಇವಾಗ ಪಂಪ್ ಹತ್ರ ಆಲ್ರೆಡಿ ತುಂಬ್ಕೋಯ್ತು, ಇವಾಗ ಮತ್ತೆ ಸ್ಟಾರ್ಟ್ ನೀರು ಆ ಪಂಪ್ ಹತ್ರ ತುಂಬಿರೋದು ನೀರು ಎಳೆದಾಗ ಫ್ರೆಜರಾಗಿ ಬಂದು ಆಮೇಲೆ ನಿಂತು ನಿಂತು ಬರುತ್ತೆ. ಆ ರೀತಿ ಪ್ರಾಬ್ಲಮ್ಮು ಸಾಮಾನ್ಯವಾಗಿ ಬೋರ್ವೆಲಲ್ಲಿ ನೀರು ಖಾಲಿ ಆದಾಗ ಮಾತ್ರ ಈ ರೀತಿ ಪ್ರಾಬ್ಲಮ್ ಬರೋದು. ಮೋಟ್ರ್ ಆಫ್ ಮಾಡಿದಾಗ ಯಾವ ರೀತಿ ಎಷ್ಟು ಫ್ರೆಜರಾಗಿ ನೀರು ತುಂಬ್ಕೊಳ್ಳುತ್ತೆ ಬೋರ್ವೆಲಲ್ಲಿ ಅಂತ ನೋಡ್ಬೋದು. ಯಾಕಷ್ಟು ಫ್ರೆಜರಾಗಿ ತುಂಬ್ಕೋತಾ ಇದೆಯಲ್ಲ ನಮ್ಮ ಬೋರ್ವೆಲಲ್ಲಿ ನೀರು ಮೇಂಟೈನ್ ಆಗುತ್ತಲ್ಲ ಅಂತ ಅಂದ್ಕೋಬೋದು. ಆದರೆ ಆ ರೀತಿಯಲ್ಲ, ಮೇಲ್ಗಡೆಯಿಂದ ಪೈಪಲ್ಲಿ ತುಂಬಿರೋ ನೀರೆಲ್ಲ ಅಷ್ಟು ಫ್ರೆಜರಾಗಿ ಬೋರ್ವೆಲಲ್ಲಿ ತುಂಬ್ಕೊಳ್ಳುತ್ತೆ. ಎಳೆಯಲ್ಲಿ ಬೀಳ್ತಾ ಇರೋದು ನೀರು ಸ್ವಲ್ಪ ಕಮ್ಮಿನೇ ಇದೆ. 7.5 HP 60 ಸ್ಟೇಜು ಪಂಪ್ ಹಾಕಬೇಕು ಇದಕ್ಕೆ, ಅದು V4 ಹಾಕಿದ್ರೆ ನಿಮಗೆ ಮಿನಿಮಮ್ ಇಲ್ಲಾಂದರೂ 1.25 ಇಂಚ್ ನೀರು ಕಂಟಿನ್ಯೂ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವಾಗ ಮೋಟ್ರು ಆಫ್ ಮಾಡಿಬಿಟ್ಟು ನೀರು ಫ್ರೆಜರಾಗಿ ತುಂಬ್ಕೊಳ್ಳುತ್ತೆ, ಅದೇ ರೀತಿ ಫುಲ್ಲು ಕ್ಯಾಮ್ರಾನ ಮೇಲ್ಗಡೆ ಲಿಫ್ಟ್ ಮಾಡ್ಕೋತೀವಿ, ಆ ವಿಡಿಯೋನೂ ಇದರಲ್ಲೇ ಇದೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ.